ಕಿತ್ಕೊಂಡಾಗ್ಲೆ ನಾನ್ ನಿನ್ ಮುಖ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಮನ್ಸು ತಡಿಲಿಲ್ಲ, ನಿನ್ ಹತ್ರ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿತ್ತು, ಅದಕ್ಕೆ ಬಂದೆ. ನನ್ ಪ್ರಶ್ನೆಗೆ ನಿನ್ ಹತ್ರ ಉತ್ತರ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ ಹತ್ರ ದೇವ್ರಂತ ಅಪ್ಪ ಇದ್ದ, ಅಂತವ್ರನ್ನೇ ನೀನ್ ಕಿತ್ಕೊಂಡ್ಬಿಟ್ಟೆ. ನೀನ್ ಯಾವತ್ತು ನಮ್ಮಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಸ್ವಾರ್ಥಿ ಅಲ್ವಾ ನೀನು. ಅಲ್ಲ, ನಿಂಗು ಒಳ್ಳೆಯವರು ಅಂದ್ರೆ ಅಷ್ಟೊಂದು ಪ್ರೀತಿನ, ಅದಕ್ಕೆ ನನ್ನ ಅಪ್ಪನ ಅಷ್ಟು ಬೇಗ ಕರ್ಸ್ಕೊಂಡ್ಬಿಟ್ಟಿಯ. ಅವ್ರನ್ನ ಎಷ್ಟು ಬೇಗ ಕರ್ಸ್ಕೊಳ್ಳೋ ಉದ್ದೇಶ ನಿಂದಾಗಿದ್ರೆ ಯಾಕೆ ನಮ್ಗೆ ಇಷ್ಟೊಂದು ಖುಷಿ ಕೊಟ್ಟೆ? ಯಾಕೆ ಅಷ್ಟು ಒಳ್ಳೆ ಅಪ್ಪ ಅಮ್ಮನ ಕೊಟ್ಟೆ ನಮ್ಗೆ? ಸ್ವರ್ಗ ಸ್ವರ್ಗ ಅಂದ್ರೆ ಹೀಗಿರ್ಬೇಕು ಅನ್ನೋ ರೀತಿ ಇತ್ತು ನಮ್ಮನೆ. ನಾನು ಇದ್ದಿದ್ರಲ್ಲೇ ಸಂತೋಷವಾಗಿದ್ದೆ. ನಿನ್ನ ಹತ್ರ ಯಾವತ್ತಾದ್ರೂ ಬಂದು ನನಗೆ ಖುಷಿ ಬೇಕು, ಸಂತೋಷ ಬೇಕು, ಆಡಂಬರ ಬೇಕು ಅಂತ ಬೇಡ್ಕೊಂಡಿದ್ನ? ಬೇಡ್ಕೊಂಡಿದ್ದು ಒಂದೇ ಒಂದು, ನಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ. ನಿಂಗೆ ಅದನ್ನು ಕೊಡೋದಕ್ಕಾಗ್ಲಿಲ್ವಾ? ಕೊಡೋದನ್ನ ಕೊಟ್ಟು ಕಿತ್ಕೊಂಬಿಟ್ರೆ ನಿನ್ನ ದೇವ್ರಂತ ನಾವು ಪೂಜೆ ಮಾಡ್ಬೇಕಾ? ನೀನು ದೇವ್ರಲ್ಲ, ಕಲ್ಲು. ಯಾವತ್ತು ಇನ್ಯಾವತ್ತು ನಿನ್ನ ನೋಡೋದಕ್ಕೆ ನಾನು ಬರೋದಿಲ್ಲ. ಚೆನ್ನಾಗಿ ಗೊತ್ತು ನಿನ್ ಬಿಟ್ರೆ ನಂಗೆ ಇನ್ಯಾರು ಇಲ್ಲ ಅಂತ. ಅದು ಎಂಥ ಸ್ಥಿತಿಗೆ ದೂಕ್ಬಿಟ್ಟೆ ಅಲ್ಲ. ನನಗೆ ಜಗಳ ಮಾಡಿದ್ರು ನಿನ್ ಜೊತೆನೆ ಮಾಡ್ಬೇಕು, ಬೇರೆ ಯಾರು ಇಲ್ಲ ನನ್ಗೆ. ಕಾಣದ ಕಂಬನಿ ಒಳಗಿದೆ, ಬದುಕು ಕತ್ತಲಲ್ಲಿ ಮುಳುಗಿದೆ, ಗೊತ್ತು ಗುರಿಯೇ ತಿಳಿಯದೆ ಎತ್ತವ ಪಯಣ ಸಾಗಿದೆ. ಸಾವಿರ ಪ್ರಶ್ನೆಗೆ ಉತ್ತರ ಸಿಗದೆ ಮನಸ್ಸು ಮೌನ ತಾಳಿದೆ. ಅಪ್ಪನ್ ಕಿತ್ಕೊಂಡೆ ಅಂತ ನಿನ್ನ ನಾನು ದೂರ ಮಾಡ್ಕೊಳಕ್ ಆಗಲ್ಲ. ಯಾರು ಇಲ್ದವ್ರಿಗೆ ಆ ದೇವ್ರೆ ದಿಕ್ಕು ಅಂತ ಹೇಳ್ತಾರೆ. ಹಾಗಂತ ನಮ್ಮನ್ನು ನನ್ನಿಂದ ದೂರ ಮಾಡಬೇಡ. ನಮ್ಮಪ್ಪನ ಒಬ್ಬರನ್ನೇ ಕರ್ಕೊಳ್ಳೋ ಬದಲು ನನ್ನನ್ನು ಕರ್ಕೋಬೇಕಿತ್ತು. ಆಗ್ಲಾದ್ರೂ ನಾನು ನಮ್ಮಪ್ಪನ ಜೊತೆ ಇರ್ತಿದ್ದೆ. ದೇವ್ರೆ ನಿನ್ನ ಆಸೆನ ನೆರವೇರಿಸ್ತಾ ಇದ್ದಾನೆ. ನಮಸ್ತೆ ಸರ್, ನನ್ನ ಹೆಸರು ಭೂಮಿ ಅಂತ. ಲಾಯರ್ ಸತ್ಯಣ್ಣ ನಿಮ್ನ ಭೇಟಿ ಮಾಡು ಅಂತ ಕಳ್ಸಿದ್ರು. ಸತ್ಯನೇ, ಲಾಯರ್ ಸತ್ಯನೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ, ಏನ್ ನಿಮ್ ಕೇಸು? ನಮ್ ತಂದೆದು ಕೊಲೆ ಆಯ್ತು ಸರ್, ಅದು ನಮ್ ತಾಯಿನೇ ಮಾಡಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಮ್ ತಾಯಿನೇ ನಿಮ್ ತಂದೆನ ಕೊಲೆ ಮಾಡಿದ ಕೇಸ? ಇಂಥ ಕೇಸಲ್ಲ ನಾ ತೋಳಲ್ಲಮ್ಮ. ಅಯ್ಯೋ, ನಮ್ ತಾಯಿ ಕೊಲೆ ಮಾಡಿಲ್ಲ ಸರ್, ಪೊಲೀಸ್ ಅವರು ತಪ್ಪಾಗಿ ಅರೆಸ್ಟ್ ಮಾಡಿದಾರೆ ಅವ್ರನ್ನ. ದಯವಿಟ್ಟು ಅವ್ರನ್ನ ಬಿಡಿಸ್ಕೊಡಿ ಸರ್. ಸರಿ, ಆ ಫೈಲ್ ಕೊಡಿ. ಅಲ್ಲಮ್ಮ, ಕ್ರೈಮ್ ಆಫೀಸಿ ಎಲ್ಲ ನೋಡಿದ್ರೆ ನಿಮ್ ತಾಯಿನೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳೆಲ್ಲ ಇದೆ. ಈ ಕೇಸ್ ಏನಾದ್ರೂ ನಾ ತಗೊಂಡ್ರೆ ನಾನು ಗೆಲ್ಲಲ್ಲ, ಸೋತೋಗ್ತೀನಿ. ಈ ಕೇಸ್ ನಾ ತಗೊಳಲ್ಲ. ಅಯ್ಯೋ ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ, ನಿಮ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ಏ, ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ, ನಾನು ಈ ಕೇಸ್ನ ತೊಳೋದಿಲ್ಲ ತೊಳೋದಿಲ್ಲ. ಹೋಗಿ ಹೋಗಿ. ಅರೆ ಹೋಗಿಮ್ಮ, ತೊಳಿ.
ನೋಡಪ್ಪ, ಆ ಟಿ ಅಂಗಡಿ ಹುಡುಗಿ ಬಂದಿದ್ಲು, ನಿಮ್ಮ ಕೇಸ್ ತೊಗೊಳಲ್ಲ ಅಂತ ಅವಳನ್ನ ವಾಪಸ್ ಕಳಿಸ್ಬಿಟ್ಟಿದ್ದೀನಿ. ನನ್ನ ಹೆಂಡತಿನ ದಯವಿಟ್ಟು ಬಿಟ್ಬಿಡಿಯಪ್ಪ, ಪ್ಲೀಸ್ ಬಿಟ್ಬಿಡಿ. ಸಂಗೀತಾ, ಹಾ ನೀನೇ ಓಪನ್ ಮಾಡು. ಮಾಡು. ಸ್ವಲ್ಪ ಏನಾಯ್ತು? ಅದು ಒಂಥರ ಇದ್ದೀರಲ್ಲ, ಕೊಡಿ. ಏನಾಯ್ತು ಎಲ್ರಿಗೂ ಕೊಡಲಿ. ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ಬಲವಂತ ಮಾಡಿ ಇಷ್ಟೊತ್ತಲ್ಲಿ ಯಾಕೆ ಅಜಿತ್ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡ್ ಬಂದೆ ಅಂಜು? ನನ್ನ ಎಂಗೇಜ್ಮೆಂಟ್ ಕಾರ್ಡ್ ಅಲ್ಲಿ ನನ್ನ ಹೆಸರು ಜಾಗದಲ್ಲಿ ಆ ಭೂಮಿ ಹೆಸರನ್ನ ನೋಡಾದ್ಮೇಲಿಂದ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಾಗಿದೆ ಅಪ್ಪು. ಅಷ್ಟು ಕಾರ್ಡ್ ಸುಟ್ಟಾಕಿದ್ರು ನನ್ ಕೋಪ ಒಂದ್ ಇಂಚು ಕಡಿಮೆ ಆಗ್ತಿಲ್ಲ. ಮತ್ತೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇನ್ವಿಟೇಷನ್ ಕಾರ್ಡ್ ಸುಟ್ಟಾಕದ್ಮೇಲೂ ನಿಂಗ್ ಸಮಾಧಾನ ಆಗ್ತಿಲ್ವಾ? ಆ ಭೂಮಿ ಗಾಡಿಗೆ ಕಾರ್ ತಗೊಂಡೋಗಿ ಗುದ್ರಿಸ್ಬಿಡ್ತೀಯಾ? ಅದೇ ಐಡಿಯಲ್ ಬಂದಿದ್ದೆ ಅಪ್ಪು, ಬಟ್ ಹಾಗೆ ಮಾಡಿದ್ರೆ ನಮ್ ಕಾರೇ ಡ್ಯಾಮೇಜ್ ಆಗುತ್ತಲ್ಲ. ಆ ಥರ್ಡ್ ಕ್ಲಾಸ್ ಹುಡುಗಿಗೆ ಯಾಕೆ ಇಷ್ಟೊಂದೆಲ್ಲ ವೇಸ್ಟ್ ಮಾಡ್ಬೇಕು? ಅವಳನ್ನ ಬರ್ಬಾದ್ ಮಾಡಕ್ಕೆ 20 ರೂಪಾಯಿ ಸಾಕು. ಹೇ ಭೂಮಿ, ನೀನು ನನ್ನನ್ನು ಉರಿಸ್ತೀಯ, ನಾನು ಇವತ್ ನಿನ್ ಗಾಡಿನೇ ಉರಿಸ್ತೀನಿ ಕಣೆ. ಸಾಯಿದ್ರು ಭೂಮಿ, ಇಷ್ಟೊತ್ತಲ್ಲಿ ನೀನು ಒಬ್ಳೆ ಓಡಾಡ್ಬೇಡ. ಸದಾನಂದ್ ಅವರು ನಿನ್ನ ಮನೆ ತನಕ ಡ್ರಾಪ್ ಮಾಡ್ತಾರೆ. ಇನ್ಮೇಲೆ ಒಬ್ಬೊಬ್ಳೆ ಎಲ್ಲೂ ಓಡಾಡ್ಬಾರ್ದು, ರಾತ್ರಿ ಅಂತೂ ಬೇಡವೇ ಬೇಡ. ಇನ್ನು ಊರು ಬಿಟ್ಟು ಎಲ್ಲರೂ ಹೋಗ್ಬೇಕು ಅಂದ್ರೆ ಸ್ಟೇಷನ್ಗೆ ಬಂದು ಇನ್ಫಾರ್ಮ್ ಮಾಡಿ ಹೋಗ್ಬೇಕು. ಅರ್ಥ ಆಯ್ತಾ? ಯಾಕೆ ಸಾಹೇಬ್ರೆ? ಹೇಳ್ದಷ್ಟು ಕೇಳು ಸದಾನಂದ್. ನಿನ್ನ ಮನೆ ಮಟ್ಟ ಬಿಟ್ಟು ಬರ್ತೇನೆ. ಯಾಕೆ ಭೂಮಿ ನಿದ್ದೆ ಬರ್ಲಿಲ್ವಾ? ಇಲ್ಲ ಅಕ್ಕ, ಯಾಕೋ ಒಂಥರ ಹಿಂಸೆ ಆಗ್ತಿದೆ. ವೀರಣ್ಣ ನೆನಪಾಗ್ತಿದ್ಯಾ? ಏನೋ ಒಂಥರ ಅಕ್ಕ,
ಸರಿ ಮಲ್ಕೊ. ಸರಿ ಆಯ್ತು, ನೀನು ಮಲ್ಕೊ. ಸಮಾಧಾನ ಮಾಡ್ಕೋರು ಬಾ. ಅಂಗಡಿ ಜವಾಬ್ದಾರಿಯಲ್ಲಿ ನಿಂದೆ ಕಂದ, ಚೆನ್ನಾಗಿ ನೋಡ್ಕೋ. ಅಪ್ಪ, ನಾನು ಇನ್ಮೇಲೆ ಯಾವ ಅಂಗಡಿಗೂ ಹೋಗಂಗಿಲ್ಲ. ನಂದೇ ಒಂದು ಸ್ವಂತ ಉದ್ಯೋಗ ಇದೆ. ಥ್ಯಾಂಕ್ಸ್ ಅಪ್ಪ. ನಮ್ ಪಾಡಿಗೆ ನಾವು ನೆಮ್ಮದಿಯಾಗಿದ್ವಿ. ಅವನ್ ಯಾರೋ ಬಂದ, ನಾವು ಒಬ್ಬನ ಕೊಲೆ ಮಾಡ್ದ. ಆ ಕೊಲೆ ಆರೋಪ ನಮ್ಮಮ್ಮನ ತಲೆ ಮೇಲೆ ಬಂತು. ಸಾಲದು ಅಂತ ನನ್ನ ಅಂಗಡಿನೂ ಸುಟ್ಟಾಕ್ಬಿಟ್ರು. ಪೊಲೀಸರು ಮುಂದೆನೆ ಓಡೋದ್ರಂತೆ. ಅಷ್ಟು ಕೋಪ ಯಾರ್ಗಕ್ಕ ನಮ್ಮ ಮೇಲೆ? ಸಮಾಧಾನ ಮಾಡ್ಕೊ ಭೂಮಿ. ಸದಾನಂದ್, ಆ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡೋಣ ಬನ್ನಿ. ಹಾಂ ಸರ್. ಭೂಮಿ, ನಮಗೆ ಗೊತ್ತಿಲ್ಲದಿರೋ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ಇದು ಅನಿವಾರ್ಯ ಕೂಡ, ಬೇಜಾರು ಕೂಡ, ಅತ್ಯಗತ್ಯ ಕೂಡ. ನೋಡು, ಒಂದು ಹೆಣ್ಣು ಗಂಡು ಯಾಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ತಾರಂದ್ರೆ, ಉದಾಹರಣೆ ಹೇಳ್ತಿದ್ದಳು, ಇವರು ನಚಿಕೇತ್ ಅಂತ, ಇವ್ರಿಗೆ ಫಾರಿನ್ಗೆ ಹೋಗೋ ಆಸೆ, ಇನ್ನು ಇವರು ಶಾಲಿನಿ ಅಂತ, ಇವ್ರಿಗೆ ಉನ್ನತ ಶಿಕ್ಷಣ ಮಾಡಬೇಕು ಅಂತ ಆಸೆ. ಆದರೆ ಇವ್ರ ಕುಟುಂಬದವ್ರು ಏನು, ಇವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಮಾಡಿ ನಿರಾಳ ಆಗಬೇಕು ಅಂತ. ಆದರೆ ಇಲ್ಲೇ ಸಮಸ್ಯೆ ಹೊಡೆಯೋದು. ಅಕಸ್ಮಾತ್ ನಚಿಕೇತನವರು ಫಾರಿನ್ಗೆ ಹೋಗಿ ಯಾವ್ದಾದ್ರು ಹುಡುಗಿನ ಕಟ್ಕೊಂಡ್ಬಂದ್ರೆ ಕುಟುಂಬದವ್ರಿಗೆ ಏನಾಗಬಾರ್ದು? ಹಾಗೆ ಇದಕ್ಕೇನು ಹೇಳ್ತೀವಿ ಅಂದರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತೀವಿ. ಅದಕ್ಕೆ ನಾವು ಹೇಳೋದು ಒಪ್ಪಂದದ ಮದುವೆ, ಕಾಂಟ್ರಾಕ್ಟ್ ಮ್ಯಾರೇಜ್. ಗೊತ್ತಾಯ್ತಾ? ಸೊ ಇವರಿಬ್ಬರು ಪರಸ್ಪರ ಮಾತಾಡಿಕೊಂಡು ಒಂದು ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ತಿದ್ದಾರೆ.
ಹಾಗಾದ್ರೆ ಒಂದ್ ವರ್ಷ ಮುಗಿತಿದ್ದಾಗೆ ಇವರಿಬ್ರು ಡಿವೋರ್ಸ್ ತಗೊಂಡ್ಬಿಡ್ತಾರಾ? ಹೌದು, ಒಂದ್ ವರ್ಷದ ಮಟ್ಟಿಗೆ ಮಾತ್ರ ಗಂಡ ಹೆಂಡತಿಯಾಗಿ ಬದುಕ್ತಾರೆ. ಆಮೇಲೆ ನೋ ಅಟ್ಯಾಚ್ಮೆಂಟ್, ನೋ ಸೆಂಟಿಮೆಂಟ್, ನೋ ಡಿಪೆಂಡೆನ್ಸಿ. ಅದು ಒಂದ್ ವರ್ಷ ಮುಗಿತಿದ್ದ ಹಾಗೆ ಡಿವೋರ್ಸ್ ತಗೋತಾರೆ. ಅದನ್ನ ನಾನೇ ಕೊಡಿಸ್ತೀನಿ. ಆಮೇಲೆ ಅವ್ರ ದಾರಿ ಅವ್ರಿಗೆ, ಇವ್ರ ದಾರಿ ಇವ್ರಿಗೆ. ಸತ್ಯಣ್ಣ, ಇವರಿಬ್ರು ಒಂದ್ ವರ್ಷ ಜೊತೆಲೆ ಇದ್ರು ಇವ್ರ ನಡುವೆ ಯಾವ್ದೇ ರೀತಿ ಬಾಂಧವ್ಯ ಇರೋದಿಲ್ವಾ? ಒಂದ್ ವೇಳೆ ಇವರಿಬ್ರು ಜೊತೆಲಿದ್ದಾಗ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಇಲ್ಲ ಕೇರ್ ಟೇಕರ್ ಇಟ್ಕೋತೀವಿ. ಅವ್ರೆಲ್ಲರೂ ನಿಮ್ಮನ್ನ ಸ್ವಂತದವ್ರು ನೋಡ್ಕೊಂಡಂಗ್ ನೋಡ್ಕೋತಾರ? ಹಲೋ ಮೇಡಮ್, ಯಾವ ಲೋಕದಲ್ಲಿ ಇದ್ದೀರಾ ನೀವು? ಹಾಗಲ್ಲ ಮೇಡಮ್, ನಮ್ಮ ಹಿರಿಯರು ಈ ಮದ್ವೆ ಅನ್ನೋ ಸಂಬಂಧನ ಸುಮ್ನೆ ಮಾಡಿಲ್ಲ, ತುಂಬಾ ಯೋಚನೆ ಮಾಡಿದ್ದಾರೆ. ಮದ್ವೆ ಅಂದ್ರೆ ಎರಡು ಮನ್ಸ್ಗಳು ಒಂದಾಗದು, ಎರಡು ಕುಟುಂಬಗಳು ಒಂದಾಗದು, ಎರಡು ಬೇರೆ ಬೇರೆ ಸ್ವಭಾವ, ಎರಡು ಬೇರೆ ಬೇರೆ ಯೋಚನೆ, ಅವರು ಒಬ್ರನ್ನೊಬ್ರು ಬಿಟ್ಟು ಒಂದಾಗಿ ಬದುಕೋದು. ಹಾಗೆ ಈ ಕಾಂಟ್ರಾಕ್ಟ್ ಮದ್ವೆ ಮದ್ವೆ ಎರಡು ತದ್ವಿರುದ್ಧ ಪದಗಳು. ಕಾಂಟ್ರಾಕ್ಟ್ ಅಂದ್ರೆ ಇಷ್ಟು ಸಮಯ ಅಂತ ಪೇಪರ್ ಮೇಲೆ ಮಾಡ್ಕೊಳ್ಳೋ ಒಪ್ಪಂದ. ಆದ್ರೆ ಮದ್ವೆ ಅಂದ್ರೆ ಜೀವನ ಪರ್ಯಂತ ಜೊತೆಲಿರೋ ಸಂಬಂಧ. ಈ ದೇಹದಲ್ಲಿ ಕೊನೆವರೆಗೂ ಉಸಿರಿರುತ್ತಲ್ಲ, ಹಾಗೆ ಉಸಿರಿಲ್ಲ ಅಂದ್ರೆ ದೇಹನೂ ಇರೋದಿಲ್ಲ. ಹಾಗೆ ಮದ್ವೆ ಅಂದ್ರೆ ಗಂಡ ಇಲ್ಲ ಅಂದ್ರೆ ಹೆಂಡತಿನೂ ಇಲ್ಲ. ಮದ್ವೆ ಸಮಯದಲ್ಲಿ ಗಂಡ ಹೆಂಡತಿ ಕಟ್ಟೋ ಮಂಗಳಸೂತ್ರ ಇಬ್ರು ಕೊನೆ ಉಸಿರು ಇರೋವರೆಗೂ ಜೊತೆಲ್ಲೇ ಇರುತ್ತೆ. ಈ ಬಂಧನ ಅಂದ್ರೆ ಒಬ್ರನ್ನ ಇನ್ನೊಬ್ರು ಜೊತೆ ಹಗ್ಗ ತಗೊಂಡು ಕಟ್ ಹಾಕ್ದಾಗೆ. ನಮಗೆ ಅದೇ ಬೇಡವಾಗಿರೋದು. ನಮಗೆ ಮದ್ವೆ ಅನ್ನೋದು ನಮಗಿಷ್ಟ ಬಂದಾಗ ಬಿಡಿಸ್ಕೊಳ ಹಾಗಿರ್ಬೇಕು. ಮದ್ವೆ ಬಂಧನ ಅಂದ್ರೆ ಈ ಹಸುನ ಹಗ್ಗದಲ್ಲಿ ಕಟ್ಟಾಕ್ತಾರಲ್ಲ, ಹಾಗಲ್ಲ ಮೇಡಮ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಈ ಹೂವಿನ ಜೊತೆ ಸುಗಂಧ ಇರುತ್ತಲ್ಲ, ಹಾಗೆ ಈ ಹೂವು ಸುಗಂಧನ ಯಾವತ್ತಾದ್ರೂ ಬಂಧನ ಅನ್ಕೊಳ್ಳುತ್ತಾ ಹೇಳಿ? ಅದು ಸಕ್ಕರೆ ಜೊತೆ ಸಿಹಿ ಇರುತ್ತಲ್ಲ, ಹಾಗೆ. ಸರ್, ನಿಮ್ ಫೀಸ್ ಎಷ್ಟೇ ಇದ್ರು ನಾನ್ ಕೊಡ್ತೀನಿ, ದಯವಿಟ್ಟು ನಮ್ ತಾಯಿನ ಬಿಡಿಸ್ಕೊಟ್ಬಿಡಿ ಸರ್. ನೋಡಿ, ಒಂದು ಹಿಯರ್ಗೆ 2 ಲಕ್ಷ, ಕೇಸ್ ಮುಗಿಯೋದ್ರೊಳಗಡೆ ಅದು 20 ಆಗ್ಬೋದು, 50 ಆಗ್ಬೋದು. ಸರ್, 20-50 ಲಕ್ಷ ತನಕ ಆಗುತ್ತಾ? ಸರ್, ನಿಮ್ ಫೀಸ್ ಕೊಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಸರ್. ಆದ್ರೆ ನಾನ್ ನಮ್ ತಾಯಿನ ಉಳಿಸ್ಕೊಳ್ಳೇಬೇಕು. ನಿಮ್ ಫೀಸಿನ ಬದಲಾಗಿ ನಿಮ್ ಆಫೀಸಲ್ಲಿ ನೀವ್ ಏನ್ ಕೆಲಸ ಹೇಳಿದ್ರು ಫ್ರೀಯಾಗಿ ಮಾಡ್ತೀನಿ ಸರ್. ಹೇಗಾದ್ರೂ ಮಾಡಿ ನಮ್ ತಾಯಿನ ಬಿಡಿಸ್ಕೊಟ್ಬಿಡಿ ಸರ್. ಹಾಗೆಲ್ಲ ಆಗೋಲ್ಲಮ್ಮ, ಫೀಸ್ ರೆಡಿ ಆಗೋದಾದ್ರೆ ಮುಂದುವರಿಯೋಣ, ಇಲ್ಲ ಅಂದ್ರೆ ಬೇಡ. ಇಲ್ಲ ಇಲ್ಲ ಸರ್, ನಾನ್ ಹೇಗಾದ್ರೂ ಮಾಡಿ ಫೀಸ್ನ ಹೊಂದಿಸ್ಕೊಡ್ತೀನಿ. ನೀವ್ ದಯವಿಟ್ಟು ನಮ್ ಕೇಸ್ ತಗೊಳ್ಳಿ ಸರ್. ಫಸ್ಟ್ ಹಿಯರಿಂಗ್ ಕೇಸ್ ಹಣ ನಾನ್ ಕೋರ್ಟ್ ಹಾಲ್ಗೆ ಎಂಟರ್ ಆಗೋದಕ್ಕೆ ಮುಂಚೆ ನನ್ನ ಕೈ ಸೇರಿರ್ಬೇಕು. ಸರಿ ಸರ್, ಆಯ್ತು. ಸರಿ, ನೀವಿನ ಹೊರಡಿ, ಮಿಕ್ಕಿದ್ದನ್ನೆಲ್ಲ ನಮ್ಮ ಜೂನಿಯರು ನಿಮ್ಗೆ ಫೋನ್ ಮಾಡಿ ತಿಳಿಸ್ತಾನೆ. ಸರಿ ಸರ್. ನಾನು ಗೊತ್ತು ಕಣು, ನಿನಗೆ ಅಂಜುನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ. ಆದ್ರೆ ಅಂಜುನ ನಿನಗೆ ತಂದ್ಕೊಳ್ಳೋದು ಮನೇಲಿ ಎಲ್ರಿಗೂ ಅನಿವಾರ್ಯ ಆಗಿದೆ. ಅದರಲ್ಲೂ ನಿನ್ನ ಅಕ್ಕ ಅಪೇಕ್ಷಾ ಅಂಜು ಈ ಮನೆಗೆ ಸೊಸಿಯಾಗಿ ಬಂದ್ರೆ ಫ್ಯೂಚರಲ್ಲಿ ನಾನು ಈ ಮನೇಲಿ ಆರಾಮಾಗಿರ್ಬೋದು ಅನ್ಕೊಂಡಿದ್ದಾಳೆ. ದೇವಯಾನಿ ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ಒಂದು ಹೆಣ್ಣಿಗೆ ಗಂಡ ಬದುಕಿದ್ರೆ ಮಾತ್ರ ಗಂಡಿನ ಮನೇಲಿ ಅವಳಿಗೆ ಸ್ಥಾನ ಸಿಗೋದು ಅಂತ ಹೇಳಿದ್ರು. ಇದ್ರ ಅರ್ಥ ಏನು ಗೊತ್ತಾ? ಅಂಜುನ ನಿನ್ ಮದ್ವೆ ಆದ್ರೆ ಮಾತ್ರ ಅವ್ರ ಈ ಮನೇಲಿರೋದು ಅಂತ ಹೇಳಿದ್ರು. ಹೀಗೆಲ್ಲ ಇರಬೇಕಾದ್ರೆ
ನಾನದನ್ನ ಹೇಗೋ ವಿರೋಧಿಸ್ಲಿ? ನನಗಂತೂ ಎಲ್ಲಾ ಕಡೆಯಿಂದ ಕೈ ಕಟ್ಟಾಕ್ತಾಗ ಆಗ್ಬಿಟ್ಟಿದೆ. ನಾನು ಏನು ಮಾಡ್ಲಿ ಹೇಳು? ಮಾ, ಇಷ್ಟು ಚಿಕ್ಕ ವಿಚಾರಕ್ಕೆ ಮನೆ ಬಿಟ್ಟು ಯಾರಮ್ಮ ಹೋಗ್ತಾರೆ? ನೀವೊಬ್ರು ಯಾರಿಗೆ ಗೊತ್ತು? ಒಂದ್ ವೇಳೆ ಹೋಗ್ಬೇಕು ಅನ್ಕೊಂಡಿದ್ರೆ ಅದೇ ನೀನ್ ಅಂಜುನ ಮದುವೆ ಮಾಡ್ಕೊಂಡ್ರೆ ದೇವಯಾನಿಗೆ ಇದು ಮಗಳು ಮನೆ ಕೂಡ ಆಗುತ್ತೆ. ಆಗ ಅವರು ಧೈರ್ಯವಾಗಿ ಈ ಮನೇಲಿ ಇರ್ಬೋದು. ಅದೇ ಒಂದ್ ವೇಳೆ ನೀನ್ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅವ್ರ ಲೈಫ್ ಅಲ್ಲಿ ಸೆಕ್ಯೂರ್ ಆಗಿರಲ್ಲ ಅನ್ನೋ ಭಯ ಇರುತ್ತೆ ಕಣು. ನಾನ್ ಯಾರನ್ನಾದ್ರೂ ಮದುವೆ ಆದ್ರೇನೆ ಅಲ್ವಾ ಇವ್ರಿಗೆ ಇನ್ಸೆಕ್ಯೂರಿಟಿ. ನನ್ ಜೀವನ ಪರ್ಯಂತ ಯಾರನ್ನೂ ಮದ್ವೆನೆ ಆಗಲ್ಲ, ಹಾಗಂತ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡ್ಲಾ? ಆಗ್ಲಾದ್ರೂ ನನ್ನ ಈ ಬಲವಂತದ ಮದ್ವೆಯಿಂದ ಬಿಡುಗಡೆ ಮಾಡ್ತೀರಾ ಏನು? ಅದ್ ಹೇಗೋ ಬಿಡಕ್ಕಾಗತ್ತೆ ನೋಡು. ನಿನ್ ಈ ಮಾತನ್ನ ನನ್ನ ತಾಯಿಯಾಗಿ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಕ್ಕಿ ಮನೆಯಿಂದ ಹೊರಡ್ತು. ನಾವ್ ಅನ್ಕೊಂಡಂಗೆನೆ ಅವಳು ಅಲ್ಲಿಂದ ಹೊರಟಿದಾಳ್ ಮೇಡಮ್. ಇಲ್ಲಿಂದ ಯಾವ್ದೇ ಕಾರಣಕ್ಕೂ ಜೀವಂತವಾಗಿ ವಾಪಸ್ ಹೋಗಲ್ಲ ಅವಳು. ಎಲ್ಲ ನಾನ್ ಹೇಳಿದ ಹಾಗೆ ನಡಿಬೇಕು. ನೀವೇನು ಯೋಚನೆ ಮಾಡ್ಬೇಡಿ ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ನಿಮ್ಮ ಜೊತೆ